ಆರೋಗ್ಯ ಕ್ಷೇತ್ರದಲ್ಲಿ ವಿಶೇಷ ಚಾಪನ್ನ ಮೂಡಿಸಿರುವ ಇಂದಿರಾ ಆಸ್ಪತ್ರೆಗೆ 25ನೇ ವರ್ಷಗಳ ಸಂಭ್ರಮ. ನಗರದ ಫಾದರ್ ಮುಲ್ಲರ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಅದ್ದೂರಿಯಾಗಿ ಸಂಭ್ರಮಾಚರಣೆಯನ್ನ ಆಚರಿಸಿದ್ರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಮಾತನಾಡಿ, 25ರ ಸಾಧನೆ ಎಂದರೆ ಐತಿಹಾಸಿಕ ದಿನ. ಸಂಸ್ಥೆಯೆಂದರೆ ಕಟ್ಟಡವಲ್ಲ, ಬದಲಾಗಿ ಅಲ್ಲಿರುವ ಜನರು. ಆಸ್ಪತ್ರೆಯಲ್ಲಿ ವಿಜ್ಞಾನ ಸಹಾನುಭೂತಿಯ ಸೇವೆ ಎರಡೂ ಸಮರ್ಪಕವಾಗಿ ಇರಬೇಕು. ಆಗ ಆಸ್ಪತ್ರೆ, ಅಲ್ಲಿಯ ವೈದ್ಯರು, ಇತರ ಸಿಬ್ಬಂದಿಯನ್ನು ಜನ ಮರೆಯುವುದಿಲ್ಲ. ಇಲ್ಲಿ ವಿಜ್ಞಾನಕ್ಕೆ ದೈವಿಕ ಶಕ್ತಿಯಿದೆ. ಇದು ಸಾಧ್ಯವಾಗಿರುವುದರಿಂದ ಮಂಗಳೂರು ಇಂದಿರಾ ಆಸ್ಪತ್ರೆಯು ಸಾರ್ಥಕತೆಯ ಒಂದು ಮೈಲಿಗಲ್ಲು ಸ್ಥಾಪಿಸುತ್ತಿದೆ ಎಂದು ಹೇಳಿದರು. ಒಂದು ಅತ್ಯಂತ ಒಂದು ಐತಿಹಾಸಿಕವಾದಂಥ ದಿನ. ಯಾಕಂದ್ರೆ 25 ವರ್ಷದಿಂದ ಪ್ರಾರಂಭ ಮಾಡಿದಾಗ ಏನಾಗುತ್ತೆ ಅಂತ ಅವರು ಬಹುಶಃ ಅವರಿಗೆ ಊಹೆ ಇರೋದಿಲ್ಲ. ಮುಂದೆ ಏನಾಗಬಹುದು ಒಂದು ಅವರು ಶುರು ಮಾಡಿದಾಗ ಭವಿಷ್ಯ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಆದರೆ ಇವತ್ತು ಈ 25 ವರ್ಷದಲ್ಲಿ ಅವರು ಆಸ್ಪತ್ರೆಯನ್ನು ಬೆಳೆಸಿದ್ದಾರೆ, ಒಳ್ಳೆ ಹೆಸರನ್ನು ಸ್ಥಾಪನೆ ಮಾಡಿಕೊಂಡಿದ್ದಾರೆ. ಮತ್ತು ಇನ್ನು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಎಜುಕೇಷನ್ ಫೀಲ್ಡ್ ಕೂಡ ಅವರು ಕಾಲಿಟ್ಟು ಬೆಳೀತಾ ಇದ್ದಾರೆ. ಸೊ ಇದೆಲ್ಲ ಆಗ್ತಾ ಇರುವಂಥದ್ದು ಆ ಕಮಿಟ್ಮೆಂಟ್ ಇದೆ. ಐ ತಿಂಕ್ ದ ಕಮಿಟ್ಮೆಂಟ್ ಆಫ್ ಡಾಕ್ಟರ್ ನಿಜಾಮುದ್ದೀನ್ ಅಂಡ್ ಹಿಸ್ ಟೀಮ್ ಅಂಡ್ ಹಿಸ್ ಬ್ಲೆಸಿಂಗ್ ಆಫ್ ಹಿಸ್ ಫಾದರ್ ಅಂಡ್ ಹಿಸ್ ಫ್ಯಾಮಿಲಿ, ಅದರಿಂದ ಅವ್ರಿಗೆ ಇವತ್ತು ಇದೆಲ್ಲ ಮಾಡೋದಕ್ಕೆ ಸಾಧ್ಯ ಆಗಿದೆ. ಸೊ ಐ ವಾಂಟ್ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಟ್ ಡಾಕ್ಟರ್ ನಿಜಾಮುದ್ದೀನ್ ಅಂಡ್ ಆಲ್ ಇಸ್ ಎಂಟೈರ್ ಟೀಮ್. ಈ ಒಂದು ಅತ್ಯಂತ ಒಳ್ಳೆಯ ಒಂದು ಸಂಸ್ಥೆಯನ್ನು ಕಟ್ಟಿದ್ದಾರೆ. ಸಂಸ್ಥೆ ಅಂತ ಹೇಳಿದ್ರೆ ಅದು ಕಟ್ಟಡಗಳಲ್ಲ, ಬಿಲ್ಡಿಂಗ್ಗಳಲ್ಲ. ಸಂಸ್ಥೆ ಅಂತ ಹೇಳಿದ್ರೆ ಅಲ್ಲಿ ಆ ಸಂಸ್ಥೆಯಲ್ಲಿ ಇರುವಂತಹ ಜನ. ದ ಪೀಪಲ್ ಮ್ಯಾಟರ್ ಮೋರ್ ದನ್ ದ ಕನ್ಸ್ಟ್ರಕ್ಟ್ ಬಿಲ್ಡಿಂಗ್ಸ್ ಅಂಡ್ ಸೆಲ್ಸ್. ಸೊ ಒಳ್ಳೆ ಜನ ಇದ್ರೆ ಎಂತ ಒಂದು ಕಟ್ಟಡದ ಅಥವಾ ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಒಳ್ಳೆ ಡಾಕ್ಟರ್ಸ್ ಇದ್ರೆ, ಒಳ್ಳೆ ಸಿಬ್ಬಂದಿ ಇದ್ರೆ ಆಟೋಮ್ಯಾಟಿಕಲ್ ಬೇಯಿಸ್. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಮಾತನಾಡಿ, ವೈದ್ಯೋ ನಾರಾಯಣ ಹರಿ ಎಂದು ನಂಬಿದವರು ನಾವು ಭಾರತೀಯರು. ಆಸ್ಪತ್ರೆಯ 25 ವರ್ಷಾಚರಣೆಯ ಸಂದರ್ಭದಲ್ಲಿ ಬದ್ಧತೆಯಿಂದ ದುಡಿದ ವೈದ್ಯರು ಹಾಗೂ ಇತರ ವಿವಿಧ ವಿಭಾಗಗಳ ಸಿಬ್ಬಂದಿಯನ್ನು ಗುರುತಿಸಿ ಗೌರವಿಸಿದ ಕ್ರಮವೊಂದು ಆದರ್ಶ ಪರಂಪರೆ ಎಂದು ಶ್ಲಾಘಿಸಿದರು. ಸೊ ಒಳ್ಳೆಯ ಸಂಸ್ಕೃತಿಯಲ್ಲಿ ಹುಟ್ಟಿದಂತ ನಾವು ಆ ಸಂಸ್ಕೃತಿಯನ್ನು ಅಳವಡಿಸಿಕೊಳ್ಳೋಣ. ಈ ರೀತಿಯಾದಂತಹ ಉತ್ತಮ ಕಾರ್ಯಗಳು ಮಂಗಳೂರಿನಲ್ಲಿ ಇನ್ನೂ ನಡೆಯಿದೆ. ವೈದ್ಯಕೀಯ ಕ್ಷೇತ್ರಕ್ಕೆ ಹೆಸರುವಾಸಿಯಾದಂತಹ ಮಂಗಳೂರಿನಲ್ಲಿ ವಿದ್ಯಾ ಸಂಸ್ಥೆಗಳು 25 ವರ್ಷವನ್ನ ಮುಗಿಸಿ ಒಂದು ಆತ್ಮಾವಲೋಕನವನ್ನು ಮಾಡಿ, ಇಂಟ್ರೋಸ್ಪೆಕ್ಷನ್ ಅನ್ನು ಮಾಡಿ ಮುಂದಿನ 25 ವರ್ಷಗಳ ಕಾಲ ನಮ್ಮ ದಾರಿ ಏನು ಅಂತ ತಿಳ್ಕೊಂಡು ಮುಂದೆ ಸಾಗಿ ನಿಮಗೆ ಭಗವಂತನ ಆಶೀರ್ವಾದ ನಮ್ಮೆಲ್ಲ ಸಹಕಾರ ನಡೀತಾ ಇರ್ತದಂತೆ ಈ ಸಂದರ್ಭದಲ್ಲಿ ಹೇಳಿ ಇಂದಿರಾ ಆಸ್ಪತ್ರೆಯ ನಿರ್ದೇಶಕರಾದ ಡಾಕ್ಟರ್ ಸೈಯದ್ ನಿಜಾಮುದ್ದೀನ್ ಅವರು ಮಾತನಾಡಿ, 1999 ಆಸ್ಪತ್ರೆ ಸ್ಥಾಪನೆಯಾದಾಗಿನಿಂದ ಅತ್ಯುತ್ತಮ ವೈದ್ಯಕೀಯ ಆರೈಕೆಯನ್ನು ನೀಡುವ ಮೂಲಕ ಸಮುದಾಯಕ್ಕೆ ಉನ್ನತ ಯೋಗಕ್ಷೇಮವನ್ನು ನೀಡುವಲ್ಲಿ ನಿರತವಾಗಿದೆ. ಕಳೆದ ಕಾಲು ಶತಮಾನದ ಈ ಸುದೀರ್ಘ ಪಯಣದಲ್ಲಿ ಆಸ್ಪತ್ರೆಯ ವೈದ್ಯರು, ಎಲ್ಲ ವಿಭಾಗದ ಸಿಬ್ಬಂದಿ, ಹಿತೈಷಿಗಳ ಬದ್ಧತೆಯ ಸೇವೆ ದೊಡ್ಡ ಕೊಡುಗೆಯಿದೆ. ಆದ್ದರಿಂದ ಜನರ ಪ್ರೀತಿ, ವಿಶ್ವಾಸ ಗಳಿಸಲು ಸಾಧ್ಯವಾಗಿದೆ ಎಂದು ತಿಳಿಸಿದರು. I stand before you today to celebrate the 25th anniversary of our hospital. 25 years ago, we embarked on a journey to provide affordable healthcare to our community. And today we celebrate not only our longevity, but also the impact we have made on countless lives. Reflecting on our journey, I am reminded of the many challenges we faced, the milestones we achieved, and the unwavering commitment of our dedicated staff. Each one of you, from our skilled surgeons to our compassionate nurses, from our diligent administrative team to our tireless support staff, has been
ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾಕ್ಟರ್ ತಂಗಂ ವರ್ಗೀಸ್ ಜೋಶ್ವಾ, ಡಾಕ್ಟರ್ ಮೊಹಮ್ಮದ್ ಇಸ್ಮಾಯಿಲ್, ಡಾಕ್ಟರ್ ಮುನೀರ್ ಅಹಮದ್, ಡಾಕ್ಟರ್ ಜಮೀಲಾ, ಡಾಕ್ಟರ್ ವಿಜಯ ಗೋಪಾಲ್, ಡಾಕ್ಟರ್ ಕೃಷ್ಣ ಪ್ರಸಾದ್ ಹಾಗೂ ಇತರ ವಿಭಾಗಗಳಲ್ಲಿ ದೀರ್ಘಕಾಲದಿಂದ ಸೇವೆ ಸಲ್ಲಿಸಿದ ಸಿಬ್ಬಂದಿಯನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭ ವಿಧಾನಸಭೆಯ ಅಧ್ಯಕ್ಷ ಯುಟಿ ಖಾದರ್, ವಿಧಾನ ಪರಿಷತ್ನ ಸದಸ್ಯ ಐವನ್ ಡಿಸೋಜಾ, ಯೆನಪೋಯ ವಿಶ್ವವಿದ್ಯಾನಿಲಯದ ಕುಲಪತಿ ಡಾಕ್ಟರ್ ಅಬ್ದುಲ್ಲಾ ಕುಂಜಿ, ನ್ಯಾಯವಾದಿ ಸೈಯದ್ ಜೊಹ್ರಾವುದ್ದೀನ್ ಅತಿಥಿಗಳಾಗಿದ್ದರು. ಇಂದಿರಾ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಸೈಯದ್ ನಿಜಾಮುದ್ದೀನ್ ಪ್ರಸ್ತಾವನೆಗೈದರು. ಹೆರಾಪಿಂಟೋ ಸಾಹಿಲ್ ಜಹೀರ್ ನಿರೂಪಿಸಿದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.